ನಾನು ಕೆಳಗೆ ಮಿಸ್ ಇಲ್ಲ ಸರ್ ಮತ್ತೆ ಒಂದೇನೆ ಓಡ್ತಾ ಇದ್ದೀನಿ ಸರ್ ಇಲ್ಲ ಸರ್ ಅರಣ್ಯದಾಗೆ ಓಡ್ತಾ ಇದ್ದೀನಿ ಆದ್ರೆ ಕೈ ಆದ್ರೆ ಈ ಎದೆಗಳಾಗೆ ಅಲ್ಲಿ ಇಲ್ಲಿ ಬೇಜಾರು ಮತ್ತೆ ಇಟ್ಕೊಂಡಿದ್ದೀನಿ ಸರ್ ಕಂಟಿನ್ಯೂ ಆದ್ರೆ ನಮ್ಮ ಪೊಲೀಸರಿಗೆ ಹಿಂದೆ ಬೆನ್ ಬೆನ್ ಎತ್ತೆ ಬಿಟ್ಟು ಅವ್ರು ಹೊಡೆಯಕ್ಕೆ ಚಾಲು ಮಾಡಿದ್ರು ಸರ್ ಇವ್ರು ಕಾಮನಗರ ಅಲ್ಲ ಸರ್ ಇವರು ನಾನು ಜೀಪ್ ನ ಕುಂತೆ ಎಲ್ಲ ನೋಡ್ತಾ ಇದ್ದೇನೆ ಸರ್ ಇವರು ಫುಲ್ಲು ಒಂದ್ ಕಡೆಯಲ್ಲಿ ಅಟ್ಯಾಕ್ ಮಾಡ್ತಾರೆ ಸರ್ ನಾವು ಪೊಲೀಸರ ಜೊತೆ ಬೆದರಿಸಿದ್ರು ಅವರು ಗಮಕ್ಕಿಲ್ಲ ಗೋಣಿಯಲ್ಲಿ ಗುಂಡು ಹಾರಿಸಿದ್ರು ಅವರು ಬೆದರು ಗಂಟಸರಾಗಿರ್ಲಿಲ್ಲ ಕೈಯಲ್ಲಿರೋ ಆಯುಧದಿಂದ ಪೊಲೀಸರ ತಲೆ ಸೀಳೋಕೆ ಮುಂದಾಗಿದ್ದಾರೆ ಈ ವೇಳೆ ಧೈರ್ಯ ಮಾಡಿದ ಪೊಲೀಸರು ಪ್ರಾಣವನ್ನ ಒತ್ತೆಯಿಟ್ಟು ಆ ಕ್ರಿಮಿನಲ್ ಗಳ ಜೊತೆ ಹೋರಾಡಿದ್ದಾರೆ ಕೊನೆಗೆ ಆ ಗ್ಯಾಂಗ್ ನಲ್ಲಿದ್ದ ನಾಲ್ವರನ್ನ ಹೆಡೆಮುರಿ ಕಟ್ಟಿ ಎಳೆದು ತಂದಿದ್ದಾರೆ ಪೊಲೀಸ್ ಮತ್ತು ಕ್ರಿಮಿನಲ್ ಗ್ಯಾಂಗ್ ನಡುವಿನ ಫೈಟಿಂಗ್ ನಲ್ಲಿ ಇವರ ಮುಖ ಹೆಗ್ಗಣ ಕಚ್ಚಿದ ಹಾಗಾಗಿದೆ ನೋಡಿ ಆ ಗಲಾಟೆಯಲ್ಲಿ ಹೊರಬನಹಳ್ಳಿಯ ಕಾನ್ಸ್ಟೇಬಲ್ ಗಳಾದ ಮಾರುತಿ ಬಾಬಯ್ಯ ಹಾಗೂ ಕೊಪ್ಪಳದ ಎಲ್ಲಪ್ಪ ಮತ್ತು ಗೌರವ ಅನ್ನೋ ಪೀದೆಗಳಿಗೆ ಸಣ್ಣ ಪುಟ್ಟ ಗಾಯಗಳು ಆಗಿವೆ ಆದ್ರೆ ಇಂತಹದ್ದೊಂದು ಗ್ಯಾಂಗ್ ಅನ್ನ ಕಂಡ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ ಅಷ್ಟಕ್ಕೂ ಈ ಗ್ಯಾಂಗ್ ನ ಅರೆಸ್ಟ್ ಮಾಡಿದ್ದು ಎಲ್ಲಿ ಗೊತ್ತಾ ಅದು ಕೊಪ್ಪಳ ಜಿಲ್ಲೆಯ ಒಳಗುಂಡಿ ಬಳಿಯ ಅಂದ್ರಹಾಳ್ ಮತ್ತು ಮೈನಳ್ಳಿ ಗ್ರಾಮದ ಹೊರವಲಯ ಕಳೆದ ಅನೇಕ ತಿಂಗಳುಗಳಿಂದ ಈ ಗ್ಯಾಂಗ್ ಆ ಗ್ರಾಮಗಳ ಸುತ್ತಾಗಿರೋ ಹೊಲಗಳಲ್ಲಿ ಟೆಂಟ್ ನಿರ್ಮಾಣ ಮಾಡಿಕೊಂಡು ವಾಸವಾಗಿತ್ತು ಆದ್ರೆ ಈ ಗ್ಯಾಂಗ್ ಬಗ್ಗೆ ಯಾರಿಗೂ ಅನುಮಾನ ಬಂದಿರಲಿಲ್ಲ ಯಾಕಂದ್ರೆ ಈ ಗ್ಯಾಂಗ್ ಸುತ್ತಮುತ್ತ ಹಳ್ಳಿಗಳಲ್ಲಿ ಭಿಕ್ಷೆ ಬೇಡಿ ಜೀವನ ಸಾಗುತ್ತಿದ್ದವು ಅಷ್ಟೇ ಅಲ್ಲ ಅರಣ್ಯ ಪ್ರದೇಶಗಳಿಗೆ ತೆರಳಿ ಇದ್ದ ವ್ಯಕ್ತಿಯ ಹೆಸರು ಮುದ್ದಿ ನಾಗಪ್ಪ ಆತ ಬಸ್ ಚಾಲಕ ಸ್ಥಳಕ್ಕೆ ಭೇಟಿ ನೀಡಿದ್ದ ಹರಪನಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಶುರು ಮಾಡಿದ್ದವು ಆಗ ಪೊಲೀಸರಿಗೊಂದು ಸುಳಿವು ಸಿಕ್ಕಿದ್ದವು ಆ ಸುಳಿವೆ ಮೃತ ವ್ಯಕ್ತಿಯ ಮೊಬೈಲ್ ನ IMA ನಂಬರ್ ಯಾಕಂದ್ರೆ ಅವತ್ತು ಹತ್ಯೆ ಮಾಡಿದ ಹಂತಕರು ಮೃತ ವ್ಯಕ್ತಿಯ ಮೊಬೈಲ್ ಅನ್ನ ತೆಗೆದುಕೊಂಡು ಹೋಗಿದ್ದವು ಆ ಮೊಬೈಲ್ ಅನ್ನ ಕೊಪ್ಪಳ ಜಿಲ್ಲೆಯ ಓರ್ವ ವ್ಯಕ್ತಿಗೆ ಮಾರಾಟ ಮಾಡಿದ್ದವು ಆ ಮೊಬೈಲ್ IMA ನಂಬರ್ ಟ್ರೇಸ್ ಮಾಡಿದ ಪೊಲೀಸರು ಹಂತಕರ ಜಾಡು ಹಿಡಿದು ಹೊರಟು ಬಿಟ್ಟರು ಇನ್ವೆಸ್ಟಿಗೇಷನ್ ಮಾಡಿದ್ರು ಅದರಲ್ಲಿ 11 ಜನ ಹೆಸರು ಗೊತ್ತಾಗಿದೆ ಯಾರ್ಯಾರು ಈ ಟೀಮ್ ಮೆಂಬರ್ ಇದ್ದಾರೆ ಅವ್ರು ಬೇರೆ ಬೇರೆ ಕಡೆ ಹೋಗಿ ಎಲ್ಲ ಕಡೆ ದರೋಡೆ ಮಾಡ್ತಾರೆ ಯಾವ ಮನೆಗಳಲ್ಲಿ ಇದ್ದಾರೆ ಯಾರು ಕೇಸ್ ಅಲ್ಲಿ ನೋಡಿರ್ತಾರೆ ಅವ್ರ ಬಗ್ಗೆ ಸಾಕಷ್ಟು ಕೇಸಸ್ ಬೇರೆ ಬೇರೆ ಕಡೆ ಇದ್ದಾವೆ ನಾವು ಅವ್ರಿಗೆ ಫಿಂಗರ್ ಪ್ರಿಂಟ್ ತಗೊಂಡು ಬೇರೆ ಎಲ್ಲ ಡಿಸ್ಟ್ರಿಕ್ಟ್ ಕಾಲ್ಸ್ ಎಲ್ಲ ಸರ್ಚ್ ಮಾಡ್ತಾ ಇದ್ವಿ ಇನ್ಫಾರ್ಮೇಶನ್ ತಗೊಳ್ತಾ ಇದ್ವಿ ಮೊಬೈಲ್ ನ IMA ನಂಬರ್ ನ ಜಾಡು ಹಿಡಿದಿದ್ದ ಪೊಲೀಸರಿಗೆ ಹೊರಿನ ಶಿಕಾರಿಗಳ ಗ್ಯಾಂಗ್ ಬಗ್ಗೆ ಮಾಹಿತಿ ಸಿಕ್ಕಿದ್ದು ಹೀಗಾಗಿ ಅವರು ಕೊಪ್ಪಳದ ವಿವಿಧೆಡೆ ಬೀಡು ಬಿಟ್ಟಿದ್ದ ಹೊರಿನ ಶಿಕಾರಿಗಳ ಟೆಂಟ್ ಬಳಿಗೆ ಮಾರು ವೇಷದಲ್ಲಿ ಹೋಗಿದ್ದಾರೆ ಹರಪನಹಳ್ಳಿ ಸರ್ಕಲ್ ಇನ್ಸ್ಪೆಕ್ಟರ್ ಬಸವರಾಜ್ ಎಂಡಟ್ಟಿ ಹೀಗೆ ವೇಷ ಹಾಕೊಂಡು ಹೊರಿನ ಶಿಕಾರಿಗಳ ಗ್ಯಾಂಗ್ಗೆ ಹೋಗಿ ಬಂದಿದ್ದಾರೆ ಆಗ್ಲೇ ಅವರಿಗೆ ಇದು ನಟೋರಿಯಸ್ ಗ್ಯಾಂಗ್ ಅನ್ನೋ ಸುಳಿವು ಸಿಕ್ಕಿದ್ದು ಹೀಗಾಗಿಯೇ ಅವರು ಸರಿಯಾದ ಸಮಯಕ್ಕೆ ಹೊಂಚು ಹಾಕಿ ನಡುರಾತ್ರಿ ದಾಳಿ ನಡೆಸಿದ್ರು ವಿಷಯ ಏನಪ್ಪ ಅಂದ್ರೆ ಅವತ್ತು ದಾಳಿಯಾದ ದಿನ 11 ಜನ ದರೋಡೆಗೋರರು ಪೊಲೀಸರ ಜೊತೆ ಫೈಟ್ ಮಾಡಿದ್ರು ಆದ್ರೆ ಸಿಕ್ಕಿ ಬಿದ್ದಿದ್ದು ನಾಲ್ವರು ಮಾತ್ರ ಬೆಕ್ಕವರೆಲ್ಲ ಎಸ್ಕೆ ಸದ್ಯ ನಟೋರಿಯಸ್ ಗ್ಯಾಂಗ್ ಎಲ್ಲಿ ಅಡಗಿದೆ ಅನ್ನೋ ಬಗ್ಗೆ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ ಕೊಲೆ ಪ್ರಕರಣದಲ್ಲಿ ಇಟ್ಕೊಂಡಿರುವಂತಹ ಒಂದು ಮೊಬೈಲ್ ಆಧಾರದ ಮೇಲೆ ಇವತ್ತು
ಸದರಿ ಅರಣ್ಯ ಶಿಕಾರಿ ಗ್ಯಾಂಗ್ನವರು.